ಅಶ್ವಥ್ ನಾರಾಯಣರ ಕೆಂಡಾಮಂಡಲ ಆಗ್ಬಿಟ್ರಿ ಅಲಿಗೇಷನ್ ಬರ್ತಾ ಇದ್ದು. ನನ್ನಂಥ ಪ್ರಾಮಾಣಿಕರಿಗೆ ಹಿಂಗಾದರೆ ಉಳಿದವರ ಕಥೆ ಏನು? ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕಿದ್ರು, ಅದೊಂದು ಟಾಕ್ ವಾರ್ ಇದೆ, ಅದನ್ನೊಂದು ಸಲ ಕೇಳಿಸ್ತೀನಿ. ಅವ್ರ ಬಂಡವಾಳಗಳನ್ನ ಬಿಚ್ಚಬೇಕು ಅಂದರೆ ಬಿಚ್ಚಕ್ಕೆ ಶುರು ಮಾಡ್ತೀನಿ. ಅದನ್ನು ಈಗ ಪ್ರಾರಂಭವನ್ನು ಕೇಳಿದರೆ ಇವತ್ತಿಂದ ನಾನು ಅವರ ಬಂಡವಾಳ ಬಿಚ್ಚುವಂಥದ್ದನ್ನ ಇವರು ಎಲ್ಲಿಂದ ಹೇಗೇಗೆ ಏನೇನು ಯಾವ ಯಾವ ಹಂತದಲ್ಲಿ ಇವ್ರ ನಾಯಕರುಗಳು ಈ ಒಂದು ಕೊಳಕಲ್ಲೇ ತುಂಬಿ ತುಳುಕಿರುವಂಥ ಈ ಪಕ್ಷದಲ್ಲಿ ಪ್ರತಿಯೊಬ್ಬರನ್ನ ಜಾಲ ಬಿಡಿಸ್ಲಿಕ್ಕೆ ನಾನು ತಯಾರಿದ್ದೀನಿ. ಕುಂಬಳಕಾಯಿ ಕಳ್ಳ ಯಾಕೆ ಎಗಲು ನೋಡ್ಕೋಬೇಕ್ರಿ? ಕುಂಬಳಕಾಯಿ ಕಳ್ಳ ಯಾಕೆ ಎಗಲು ನೋಡ್ಕೋಬೇಕು? ಪಾಪ ದೊಡ್ಡವರು, ದೊಡ್ಡವ್ರು ಆಗಬೇಕು ಅನಿಸಿರೋರು, ಬಿಚ್ಚಿನೇನವರು ಎಲ್ಲ ಬಿಚ್ಚಲಿ ನೋಡೋಣ. ನಾನು ಯಾವ ವ್ಯಕ್ತಿ ಅಂತ ಇವತ್ತೇ ನಾನು ಕೇಳ್ತಿರೋದು, ಅವನು ಯಾವ ವ್ಯಕ್ತಿ ಏನು ಅಂತನೂ ನನಗೆ ಗೊತ್ತಿಲ್ಲ, ಯಾವ ವ್ಯಕ್ತಿ ಅಂತನೂ ನನಗೂ ಗೊತ್ತಿಲ್ಲ. ಈ ವ್ಯಕ್ತಿನೂ ಯಾರು, ಇನ್ನೊಬ್ರು ಯಾರು, ಇದಕ್ಕೆ ನಾನು ಹೇಳಬೇಕಂದ್ರೆ ನನ್ನ ಜೀವನವೇ ಪಾರದರ್ಶಕವಾಗಿ ಉತ್ತಮವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಯಾವುದೇ ರೀತಿಯಾದಂಥ ತಪ್ಪನ್ನು ಮಾಡಲಿಕ್ಕೆ ಭ್ರಷ್ಟಾಚಾರವನ್ನು ಮಾಡಲಿಕ್ಕೆ ನಾನು ಬಂದಿಲ್ಲ. ಅದು ಬಂದಿರೋ ಕೆಟಗರಿನೇ ಬೇರೆ, ಆ ಇರೋರ ಕೆಟಗರಿನೇ ಬೇರೆ. ಆ ಕೆಟಗರಿ ಅವರಿಗೆ ಬೆಳಗ್ಗೆ ಎದ್ದರೆ ಮಾಡದೆ ಇದ್ದ ಕೆಲಸ. ದರ್ಶನ್ ಗೌಡ ಅವನು ನೋಟಿಸ್ ಇಶ್ಯೂ ಮಾಡಿದಿರ, ಅವನದು ಎಕ್ಸಾಮಿನೇಷನ್ ಏನಿದೆ ಅಂತ, ಏನು ಪತ್ರ ಬರೆದಿದ್ದಾನೆ, ಏನು ಎತ್ತ ಅಂತ ಡಿಟೇಲ್ ಇನ್ನ ರಿಪೋರ್ಟ್ ಬರಲಿಲ್ಲ. ಇದಕ್ಕಿದ್ದಂಗೆ ಬಂದ್ಬಿಟ್ಟ ಅಂದ್ರೆ ಅವನಿಗೆ ಏನಾದ್ರು ಸರ್ಟಿಫಿಕೇಟ್ ಆಯ್ತಾ? ವಿತ್ ಇನ್ ಫ್ಯೂ ಮಿನಿಟ್ಸ್ ಅವನು ವಾಪಸ್ ಬಂದ ಅಂತಂದ್ರೆ ಯಾರದಕ್ಕೆ ಕಾರಣ, ಯಾರ ಹಿನ್ನೆಲೆ? ರಾಮನಗರ ಜಿಲ್ಲೆ ಯಾವತ್ತೂ ಇವರನ್ನ ಸಂಪೂರ್ಣವಾಗಿ ಒಪ್ಪಿರೋ ಪ್ರಶ್ನೆನೇ ಇಲ್ಲ. ಇವರಿಗೇನಿರು ಸಾಮಾನ್ಯವಾಗಿ ಸೀಮಿತವಾಗಿರೋದು ಕನಕಪುರ ಜಿಲ್ಲೆಯಿಂದ ಆಯ್ಕೆಯಾಗಿ ಬಂದಿದ್ದಾರೆ. ರಾಮನಗರ ಜಿಲ್ಲೆಗೆ ಸೇರಿರೋ ನಾನು ರಾಮನಗರ ಜಿಲ್ಲೆಗೆ ಸೇರಿರೋನೆ, ನಮ್ಮ ಪೂರ್ವಿಕರೂ ಇರೋದು ರಾಮನಗರಕ್ಕೇನೆ ಇರುವಂಥದ್ದು. ಇವತ್ತು ನಮಗೇನಾರ ಆ ಜಿಲ್ಲೆಯಿಂದ ಸೇರಿರುವಂಥ ನಾವು, ಹಾಗಾಗಿ ಯಾವುದೇ ರೀತಿಯಾದಂಥ ಈ ರೀತಿ ಅಪಾರ್ಥ ಕೊಡೋಂಥ ಹೇಳಿಕೆಗಳನ್ನು ಕೊಡೋಂಥ ಪ್ರಯತ್ನಗಳು, ಎಲ್ಲ ದಿಕ್ಕು ತಪ್ಪಿಸೋಂಥ ಪ್ರಯತ್ನಗಳು, ತಿರುಚುವಂಥ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ನಾನು ಒಂದು ಹಳ್ಳಿ ಒಂದು ಕಡೆಯ ರಾಮನಗರನು ಅಲ್ಲ, ನಾನು ದೊಡ್ಡ ಹಳ್ಳಿ ಕೆಂಪೇಗೌಡನ ಮಗ ಶಿವಕುಮಾರ್, ಒಂದು ಹಳ್ಳಿ ನಾನು ಹಳ್ಳಿಯಿಂದ ಇಲ್ಲಿ ಬಂದು ರಾಜಕಾರಣ ಮಾಡ್ತಾ ಇದ್ದೀನಿ. ಪಾಪ ಅವ್ರದ್ದು ಕ್ಲೀನ್ ಮಾಡ್ತೀನಿ ಅಂತ ಬಂದಿದ್ದಾರೆ ರಾಮನಗರ ಜಿಲ್ಲೆ. ಅವ್ರು ಬಂದ ತಕ್ಷಣ ನಾನು ಕ್ಲೀನ್ ಮಾಡ್ತೀನಿ, ಕ್ಲೀನ್ ಮಾಡಿದ್ವಿ, ಭಾಳ ಸಂತೋಷ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.